ಪರಮೇಶ್ವರನ ವಾಹನವಾದ ನಂದಿಯನ್ನ ಸಾಮಾನ್ಯವಾಗಿ ನಾವು ಎಲ್ಲಾ ಶಿವನ ಆಲಯಗಳಲ್ಲಿಯೂ ನೋಡಿರ್ತೇವೆ. ಆದ್ರೆ ನಂದೀಶ್ವರನೇ ಇಷ್ಟಪಟ್ಟು ಬಂದು ನೆಲೆಸಿದ ಕ್ಷೇತ್ರದ ಬಗ್ಗೆ ನೀವು ಎಂದಾದ್ರೂ ಕೇಳಿದ್ದೀರಾ? ನಂದೀಶ, ಬಸವಣ್ಣ ಎಂಬೆಲ್ಲ ಹೆಸರಿನಿಂದ ಕರೆಯೋ ಶಿವನ ವಾಹನವಾದ ಬಸವಣ್ಣನೇ ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾನೆ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪುರಾಣ ಪ್ರಸಿದ್ಧವಾದ ಗಟ್ಟಗಿ ಬಸವಣ್ಣನ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿ ಕೃತಾರ್ಥರಾಗೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಟ್ಟ ಗುಡ್ಡಗಳಿಂದ ಕೂಡಿದ ರುದ್ರ ರಮಣೀಯವಾದ ಪರಿಸರದ ನಡುವೆ ಗಟ್ಟಗಿ ಬಸವಣ್ಣನ ಪುಣ್ಯ ಕ್ಷೇತ್ರವಿದ್ದು ಈ ದೇಗುಲವು ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಇತಿಹಾಸವನ್ನ ಹೊಂದಿದೆ. ಈ ಆಲಯದ ಮುಖ್ಯ ಗರ್ಭಗುಡಿಯಲ್ಲಿರುವ ಬಸವಣ್ಣನ ವಿಗ್ರಹವು ಸ್ವಯಂಭೂ ವಿಗ್ರಹವಾಗಿದ್ದು ಇಲ್ಲಿಗೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆಂದು ಹೇಳಲಾಗುತ್ತೆ. ಕರೋಶಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಗಟ್ಟಗಿ ಬಸವಣ್ಣನು ಮನೆ ದೇವನಾಗಿದ್ದು ನಿತ್ಯವೂ 100 ಮಂದಿ ಈ ದೇಗುಲಕ್ಕೆ ಭೇಟಿ ನೀಡಿ ಬಸವಣ್ಣನ ಆಶೀರ್ವಾದವನ್ನ ಪಡೆಯುತ್ತಿದ್ದಾರೆ. ವ್ಯಾಪಾರ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ವಿವಾಹ ವಿಳಂಬ ಸಮಸ್ಯೆ, ಹೀಗೆ ಏನೇ ಸಮಸ್ಯೆಗಳಿದ್ರೂ ಈ ಕ್ಷೇತ್ರಕ್ಕೆ ಬಂದು ಬಸವಣ್ಣನಿಗೆ ಭಕ್ತಿಯಿಂದ ಅಭಿಷೇಕ ಸೇವೆ ಮಾಡಿದ್ರೆ ಎಲ್ಲ ಕಷ್ಟಗಳು ಕಳೆದು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ತುಂಬಿರುತ್ತೆಂದು ಹೇಳಲಾಗುತ್ತೆ. ಈ ದೇವನ ಪವಾಡದಿಂದ ಅದೆಷ್ಟೋ ಜನರು ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಉತ್ತಮವಾದ ಜೀವನವನ್ನ ಮಾಡುತ್ತಿದ್ದಾರೆ. ಈ ಆಲಯದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ನೀಲಾಂಬಿಕಾ ದೇವಿಯ ಗುಡಿಗಳು ಇದ್ದು ಈ ದೇಗುಲವು ವಿಶಾಲವಾದ ಪ್ರಾಂಗಣ, ಸುಂದರವಾದ ಗೋಪುರ, ಗರ್ಭಗೃಹ ಹಾಗೂ ಪ್ರದಕ್ಷಿಣಾ ಪಥವನ್ನು ಒಳಗೊಂಡಿದೆ. ಬೇಡಿ ಬಂದ ಭಕ್ತರನ್ನ ಉದ್ಧರಿಸುವ ಬಸವಣ್ಣನ ಈ ಕ್ಷೇತ್ರಕ್ಕೆ ಗೋವಾ, ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಆಗಮಿಸಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಇನ್ನು ಈ ಕ್ಷೇತ್ರದಲ್ಲಿ ಬಸವಣ್ಣ ನೆಲೆಸಿರೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಈ ದೇವಾಲಯ ಇರುವ ಸ್ಥಳದಲ್ಲಿ ಹಿಂದೆ ಕೆರೆಯೊಂದಿದ್ದು ಒಂದು ದಿನ ಹುಲಿಯು ಈ ಕೆರೆಗೆ ನೀರು ಕುಡಿಯಲು ಬಂದಿತ್ತು. ಅದೇ ಸಮಯದಲ್ಲಿ ಬಸವಣ್ಣನು ಕೂಡ ನೀರನ್ನ ಕುಡಿಯಲು ಹೋಗಿದ್ದ. ಆಗ ಹುಲಿಯು ಬಸವಣ್ಣನ ಮೇಲೆ ಎರಗಲು ಬಸವಣ್ಣನು ಕಾಡಿನ ತುಂಬೆಲ್ಲ ಓಡಾಡಿ ಹುಲಿಯ ವಿರುದ್ಧ ಕಾದಾಡಿ ಹುಲಿಯನ್ನ ತನ್ನ ಕಾಲ ಕೆಳಗೆ ಹಾಕಿಕೊಂಡು ಅದರ ಮೇಲೆ ನಿಂತುಕೊಂಡರು. ಮುಂದೆ ಈ ಸ್ಥಳದಲ್ಲಿ ಹುತ್ತವೊಂದು ಬೆಳೆಯಿತಂತೆ. ನಂತರದ ದಿನಗಳಲ್ಲಿ ಕರೋಶಿಯ ಆಕಳೊಂದು ಬಂದು ಈ ಹುತ್ತಕ್ಕೆ ಹಾಲನ್ನೆರೆಯುತ್ತಿತ್ತು. ಇದನ್ನ ನೋಡಿದ ಆಕಳ ಯಜಮಾನನು ವಿಷಯವನ್ನ ಊರಿನವರಿಗೆ ತಿಳಿಸಿದ ನಂತರ ಊರ ಹಿರಿಯರೆಲ್ಲರೂ ಈ ಹುತ್ತದೊಳಗಡೆ ಏನೋ ಇರಬೇಕು ಅಂತ ಭಾವಿಸಿ ಈ ಸ್ಥಳಕ್ಕೆ ಬಂದು ಹುತ್ತದ ಮೇಲೆ ಹಾಲು ಮೊಸರು ಹಾಕಿ ನಿತ್ಯ ಪೂಜೆ ಮಾಡಿದರಂತೆ. ನಂತರ ಹುತ್ತ ಕರಗಿದಾಗ ಸ್ವಯಂಭೂವಾದ ಬಸವಣ್ಣ ಕಾಣಿಸಿಕೊಂಡಿತು. ಮುಂದೆ ಊರ ಜನರು ಬಸವಣ್ಣನು ಸಿಕ್ಕಿದ ಸ್ಥಳದಲ್ಲಿಯೇ ಸುಂದರವಾದ ದೇವಾಲಯವನ್ನ ನಿರ್ಮಿಸಿದರೆಂದು ಹೇಳಲಾಗುತ್ತೆ. ಹುಲಿಯ ಮೇಲೆ ಬಸವಣ್ಣನು ಗಟ್ಟಿಯಾಗಿ ನಿಂತುಕೊಂಡಿದ್ದರಿಂದ ಇಲ್ಲಿ ನೆಲೆಸಿರುವ ಬಸವಣ್ಣನನ್ನ ಗಟ್ಟಗಿ ಬಸವಣ್ಣ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಬರುವ 4ನೇ ಶನಿವಾರದಂದು ಬಸವಣ್ಣನ ಜಾತ್ರಾ ಮಹೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ನವರಾತ್ರಿಯಂದು ಇಲ್ಲಿ ಪಲ್ಲಕ್ಕಿ ಉತ್ಸವವನ್ನ ನಡೆಸಲಾಗುತ್ತೆ. ನಿತ್ಯವೂ ತ್ರಿಕಾಲ ಪೂಜೆಗೊಳ್ಳುತ್ತಿರುವ ಇಲ್ಲಿನ ಬಸವನಿಗೆ ದಿನವೂ ರುದ್ರಾಭಿಷೇಕವನ್ನ ಮಾಡಲಾಗುತ್ತೆ. ಈ ದೇವಾಲಯವನ್ನ ನಿತ್ಯ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ಬಸವಣ್ಣನಿಗೆ ಪೂಜೆಯನ್ನ ಮಾಡಿಸಬಹುದಾಗಿದೆ. ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇರುತ್ತೆ. ಈ ಪುಣ್ಯ ಕ್ಷೇತ್ರವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿದೆ. ಈ ಕ್ಷೇತ್ರವು ಬೆಳಗಾವಿಯಿಂದ 68 ಕಿಲೋಮೀಟರ್, ಚಿಕ್ಕೋಡಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕೋಡಿಯಿಂದ ಕರೋಶಿ ತಲುಪಲು ಬಸ್ ಹತ್ತಿದ್ರೆ ಈ ದೇವಾಲಯವನ್ನ ತಲುಪಬಹುದಾಗಿದ್ದು ಚಿಕ್ಕೋಡಿಗೆ ಬೆಳಗಾವಿಯಿಂದ ಸಾಕಷ್ಟು ಬಸ್ ಸೌಲಭ್ಯ ಇದೆ. ಚಿಕ್ಕೋಡಿ ರೋಡ್ ರೈಲ್ವೆ ನಿಲ್ದಾಣವು ಈ ಕ್ಷೇತ್ರಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.